ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಅಕ್ಟೋಬರ್ 3ನೇ ತಾರೀಕು ಸೋಮವಾರ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಮತ್ತೆ ಪ್ರಶ್ನಿಸಿದನು. ಯೇಸು ಅವನಿಗೆ ಹೀಗೊಂದು ವಿವರಿಸಿದರು. ಒಬ್ಬ ಜೆರೂಸಲೇಮಿನಿಂದ ಇಳಿದು ಜೆರೂಕೆಗೆ ಪ್ರಯಾಣ ಮಾಡುತ್ತಿದ್ದ, ದರೋಡೆಕೋರರ ಕೈಗೆ ಸಿಕ್ಕಿಬಿದ್ದ. ದರೋಡೆಕೋರರು ಅವನನ್ನು ಸುಲಿಗೆ ಮಾಡಿ ಒಡೆದು ಬಡಿದು ಅರೆಜೀವ ಮಾಡಿ ಅಲ್ಲೇ ಬಿಟ್ಟು ಹೋದರು. ಅದೇ ಮಾರ್ಗವಾಗಿ ಒಬ್ಬ ಯಾಜಕನು ಹಾದು ಹೋಗಬೇಕಾಗಿತ್ತು. ಈತನು ಅವನನ್ನು ಕಂಡದ್ದೇ ಆಚೆ ಬಳಸಿಕೊಂಡು ಹೋದ. ಹಾಗೆ ಲೇವಿಯೊಬ್ಬನು ಆ ಸ್ಥಳಕ್ಕೆ ಬಂದು ಅವನನ್ನು ನೋಡಿ ಹಾಗೇ ಬಳಸಿಕೊಂಡು ಹೋದ. ಆದರೆ ಆ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಸಮಾರ್ಯದವನು ಅಲ್ಲಿಗೆ ಬಂದಾಗ ಅವನನ್ನು ಕಂಡು ಕಣಿಕರಪಟ್ಟ. ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ. ಬಳಿಕ ಅವರನ್ನು ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಹತ್ತಿಸಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದ. ಮಾರನೇ ದಿನ 2 ದಿನಾರಿ ನಾಣ್ಯಗಳನ್ನು ಛತ್ರದವನಿಗೆ ಕೊಟ್ಟು, ಇವನನ್ನು ಚೆನ್ನಾಗಿ ನೋಡಿಕೋ, ಇದಕ್ಕಿಂತ ಹೆಚ್ಚಾದ ವೆಚ್ಚವಾದರೆ ನಾನು ಹಿಂತಿರುಗಿ ಬರುವಾಗ ಸಲ್ಲಿಸುತ್ತೇನೆ ಎಂದ. ದರೋಡೆಕೋರ ಕೈಗೆ ಸಿಕ್ಕಿದ ಅವನಿಗೆ ಈ ಮೂವರಲ್ಲಿ ಯಾರು ನೆರೆಯವನು ಎಂದು ನಿನಗೆ ತೋರುತ್ತದೆ ಎಂದು ಯೇಸು ಅಶಾಸ್ತ್ರಜ್ಞನವನ್ನು ಕೇಳಿದ. ಅದಕ್ಕೆ ಅವನು, ದಯೆ ತೋರಿದವನೇ ನೆರೆಯವನು ಎಂದನು. ಆಗ ಯೇಸು, ಹೋಗು, ನೀನು ಹಾಗೆ ಮಾಡು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಓದ್ತೇವೆ, ಒಬ್ಬ ಒಳ್ಳೆಯ ಸಮಾರ್ಯಗಾರನ ಕಥೆ. ಪ್ರೀತಿಯ ಪರಿಪೂರ್ಣತೆ ಇರುವುದು ನೀಡುವುದರಲ್ಲಿ. ಕೆಲವು ವರ್ಷಗಳ ಹಿಂದೆ ಬಹಳ ಸುಪ್ರಸಿದ್ಧ ಒಂದು ಚಲನಚಿತ್ರ ಕನ್ನಡದಲ್ಲಿ ಬಂದಿತ್ತು, ಅದು ಮುಂಗಾರು ಮಳೆ. ಅದರ ಚಲನಚಿತ್ರದ ಕೊನೆಯ ಒಂದು ವಿವರಣೆ ಅಥವಾ ಸಾರಾಂಶ ಹೀಗೆ ಬರೆಯಲಾಗಿತ್ತು: ಪ್ರೀತಿ ಮಧುರ, ತ್ಯಾಗ ಅಮರ ಅಂತ. ಪ್ರೀತಿ ಮಧುರ, ತ್ಯಾಗ ಅಮರ ಅಂತ. ಪ್ರೀತಿ ಮಧುರವಾದದ್ದು, ಬಹು ಆಕರ್ಷಕ. ಆದರೆ ತ್ಯಾಗ ಅದಕ್ಕಿಂತ ಮಿಗಿಲವಾದದ್ದು. ನಿಜವಾದ ಪ್ರೀತಿಯ ಆಳ ತ್ಯಾಗದಲ್ಲಿ ಅಳೆಯಬಹುದು. ಇವತ್ತಿನ ಶುಭ ಸಂದೇಶದಲ್ಲಿ ಒಳ್ಳೆಯ ಸಮಾರ್ಯಗರನ ಈ ಸಾಮತಿಯಲ್ಲಿ ಒಂದು ತ್ಯಾಗದ ಪ್ರೀತಿಯನ್ನು ನಾವು ನೋಡ್ತೇವೆ. ಕಳ್ಳರು, ದರೋಡೆಕೋರರು ತಮ್ಮ ಕೈಗೆ ಸಿಕ್ಕಿಬಿದ್ದ ಆ ಮನುಷ್ಯನನ್ನು ಸುಲಿಗೆ ಮಾಡಿ ಹೊಡೆದು ಬಡಿದು ಅರೆಜೀವವಾಗಿ ಬಿಟ್ಟು ಹೋದರು. ಅದೇ ಮಾರ್ಗದಲ್ಲಿ ಯಾಜಕನು, ಲೇವಿಯ ಇವರು ಹಾದು ಹೋಗುತ್ತಿದ್ದರು. ಆದರೆ ಅವರು ಯಾರು ಕನಿಕರ ಪಡಲಿಲ್ಲ. ಕಾರಣ, ಅವರಿಗೆ ತಮ್ಮದೇ ಆದ ಕರ್ತವ್ಯಗಳಿದ್ದವು. ಆ ಕರ್ತವ್ಯಗಳನ್ನು ಮಾಡುವುದರಲ್ಲಿ ದೇವರನ್ನು ಒಲಿಸಬಹುದು ಅಥವಾ ದೇವರಿಗೆ ಹತ್ತಿರವಾಗಬಹುದು ಎಂಬ ಮನೋಭಾವ ಅವರದ್ದಾಗಿತ್ತು. ಯಾವುದೇ ಒಬ್ಬ ಲೇವಿಗೆ ಅಥವಾ ಯಾಜಕನಿಗೆ, ಯಹೂದ್ಯನಿಗೆ ತಾನು ಪೂಜೆ ಪುರಸ್ಕಾರಗಳನ್ನು ಮಾಡುವಾಗ ರಕ್ತವನ್ನು ಮುಟ್ಟುವುದು, ಸ್ಪರ್ಶಿಸುವುದು ಅಪರಾಧವಾಗಿತ್ತು. ಯಾಕೆಂದರೆ ಅದು ಪರಿಶುದ್ಧತೆಯ ವಿರುದ್ಧ ಮಾಡುವ ಪಾಪವಾಗಿತ್ತು. ಅದಕ್ಕಾಗಿ
ಅವರ ಪ್ರಕಾರ ಅವರು ಸರಿಯಾಗಿದ್ದರು. ಅದಕ್ಕಾಗಿ ಅರೆ ಜೀವವಾಗಿ ಬಿದ್ದ ಆ ವ್ಯಕ್ತಿಯನ್ನು ಅವರು ನೋಡಿಯೂ ನೋಡದೆ ಬೇರೆ ಮಾರ್ಗದ ಹಿಡಿದು ಹೋದರು. ಆದರೆ ಈ ಒಳ್ಳೆಯ ಸಮಾರ್ಯಗಾರನು ಅವರನ್ನು ಕಂಡು ಕನಿಕರ ಪಟ್ಟನು. ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆ ಮತ್ತು ದ್ರಾಕ್ಷರಸವನ್ನು ಹಚ್ಚಿದನು. ಕನಿಕರ ಅಥವಾ ದಯೆ, ದಯೆಯೇ ಧರ್ಮದ ಮೂಲವಯ್ಯ. ಬಸವಣ್ಣರ ಮಾತು. ಯೇಸು ಹೇಳಿದ್ದು ನನಗೆ ಬೇಕು ದಯೆ, ಬಲಿದಾನವಲ್ಲ. ಐ ವಾಂಟ್ ಮರ್ಸಿ, ನಾಟ್ ಸ್ಯಾಕ್ರಿಫೈಸ್. ದಯೆ ನಿಜವಾದ ಆಧ್ಯಾತ್ಮಿಕತೆಯ ಶಿಖರ ಮತ್ತು ಪ್ರೀತಿಯ ಅತಿ ಉನ್ನತ ಸ್ಥಳ. ದಯೆ ಯಾರಲ್ಲಿದೆ ಆತ ನಿಜವಾಗಿ ದೇವರಿಗೆ ಪ್ರೀತಿಮಯ ವ್ಯಕ್ತಿ. ದೇವರನ್ನು ದೇವಾಲಯಗಳಲ್ಲಿ, ಮೂರ್ತಿಗಳಲ್ಲಿ, ಪ್ರಾರ್ಥನೆಗಳಲ್ಲಿ ಕಾಣಬಹುದು. ಆದರೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ಕಾಣುವುದು ಬಹಳ ಕಷ್ಟ. ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ದೈವ ಸ್ವರೂಪವನ್ನು ಕಾಣುತ್ತಾನೆ ಅವನು ನಿಜವಾಗಿ ಒಳ್ಳೆಯ ಸಮಾರ್ಯಗಾರ ಅಥವಾ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳ್ಬೋದು. ಇನ್ನೊಬ್ಬರಲ್ಲಿ ದೈವತ್ವವನ್ನು ಕಾಣುವುದು, ಇನ್ನೊಬ್ಬರಲ್ಲಿ ದೈವತ್ವವನ್ನು ಕಾಣಬೇಕಾದ್ರೆ ದೈವತ್ವ ನನ್ನಲ್ಲಿ ಇರಬೇಕು. ದೇವರನ್ನು ತಂದೆ ಎಂದು ಅಂಗೀಕರಿಸಿದರೆ ನಾನು ಮಾತ್ರ ಇನ್ನೊಬ್ಬನನ್ನು ಸಹೋದರ ಎಂದು ಕಾಣಲು ಸಾಧ್ಯ. ಬಸವಣ್ಣರ ವಚನದ ಪ್ರಕಾರ ಇವನಾರವ ಇವನಾರವ ಕೇಳಬೇಡ, ಇವ ನಮ್ಮವ ಎಂದು ಎನಿಸಯ್ಯ. ಅನೇಕ ಬಾರಿ ದೈವತ್ವ ಇಲ್ಲದವರು ಇನ್ನೊಬ್ಬರಲ್ಲಿ ದೈವತ್ವವನ್ನು ನೋಡುವುದಿಲ್ಲ, ಇನ್ನೊಬ್ಬರಲ್ಲಿ ಕನಿಕರ ತೋರಿಸುವುದಿಲ್ಲ, ದಯವನ್ನು ತೋರಿಸುವುದಿಲ್ಲ. ಯಾಕೆಂದರೆ ಈತ ನನ್ನ ಸಹೋದರ ಸಹೋದರಿ ಎಂದು ಅಂಗೀಕರಿಸಲು ಅವರಿಂದ ಸಾಧ್ಯವಾಗುವುದಿಲ್ಲ. ನಿಜವಾದ ದೈವ ಪ್ರೀತಿ ನೆರೆಯವರ ಪ್ರೀತಿಗೆ ನಮ್ಮನ್ನು ದೂಡುತ್ತದೆ. ಸ್ವರ್ಗಕ್ಕೆ ಹೋಗುವ ದಾರಿ ಎಲ್ಲೋ ಅರಣ್ಯದಲ್ಲಿ ಪರ್ವತಗಳ ಮೂಲಕ ಅಥವಾ ದೇವಾಲಯಗಳ ಮೂಲಕ ಹಾದು ಹೋಗುವುದಿಲ್ಲ. ಸ್ವರ್ಗಕ್ಕೆ ಹೋಗುವ ದಾರಿ ನನ್ನ ನೆರೆಯವನ ಅಂಗಳದಿಂದ ಹಾದು ಹೋಗುತ್ತದೆ. ನೆರೆಯವನೊಂದಿಗೆ ಪ್ರೀತಿ ಇಲ್ಲದವನು ಅದೃಶ್ಯ ದೇವರ ಸದೃಶ್ಯ ರೂಪವನ್ನು ಕಾಣಲು ಸಾಧ್ಯವಿಲ್ಲ. ಮದರ್ ತೆರೇಸಾ, ಕಲ್ಕತ್ತದ ಮದರ್ ತೆರೇಸಾ ತನ್ನ ಅತಿ ಕನಿಷ್ಠ ಸಹೋದರ ಮತ್ತು ಸಹೋದರರಿಗೆ ನೀನು ಏನು ಮಾಡಿದೆ ಅದನ್ನ ನನಗೆ ಮಾಡಿದೆ ಎಂಬ ದೈವ ವಾಕ್ಯದಿಂದ ಪ್ರೇರಿತರಾಗಿ ಪರರ ಸೇವೆಯಲ್ಲಿ ತೊಡಗಿದರು. ಕ್ರಿಸ್ತನನ್ನು ನಿರ್ಗತಿಕರಲ್ಲಿ, ಕುಷ್ಠ ರೋಗಿಗಳಲ್ಲಿ, ಏಡ್ಸ್ ವ್ಯಾಧಿ ಉಳ್ಳವರಲ್ಲಿ ಅಥವಾ ಯಾರೂ ಇಲ್ಲದ ಮಕ್ಕಳಲ್ಲಿ ಕಂಡರು. ನನ್ನ ಜೀವನದಲ್ಲಿಯೂ ಇತರರಲ್ಲಿ ದಯೆ ತೋರುವ ಆ ಗುಣವಿದೆಯೇ? ಇತರರಿಗೆ ಏನಾದರೂ ಮಾಡುವಂತಹ ಉದಾರತೆ ನನ್ನಲ್ಲಿದೆಯೇ? ಇಡೀ ಜೀವನ ನಾವು ದುಡಿಯುತ್ತೇವೆ, ಗಳಿಸುತ್ತೇವೆ, ಆದರೆ ನನ್ನ ಕುಟುಂಬಕ್ಕೆ, ನನಗಾಗಿ ಅಥವಾ ನನ್ನ ಸ್ವಂತದವರಿಗಾಗಿ ನಾನು ಸಾಕಷ್ಟು ಮಾಡಿರ್ಬೋದು, ಆದರೆ ನಿರ್ಗತಿಗರಿಗೆ, ಬಡವರಿಗೆ, ನಿನಗೆ ಯಾರೂ ಅಲ್ಲದವರಿಗೆ ಕಿಂಚಿತ್ತಾದರೂ ಪ್ರೀತಿ, ಕನಿಕರ, ಆರ್ಥಿಕ ನೆರವು ನೀನು ನೀಡಿದ್ದೇ ಆದರೆ ನೀನು ಕೂಡ ಒಬ್ಬ ಒಳ್ಳೆಯ ಸಮಾರ್ಯಗಾರ. ಈ ಸಮಾರ್ಯಗಾರನೇ ದಯೆ ತೋರಿಸಿದವನೇ ನೆರೆಯವನು. ಆ ದಯೇ ಧರ್ಮದ ಮೂಲ. ಪ್ರಿಯರೇ, ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ಟ. ವಂದನೆಗಳು. ದೇವರ ನಿಮ್ಮನ್ನು ಸದಾ ಹರಸಲಿ. ಆಮೇನ್.